ನಮಸ್ಕಾರ 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 ಸ್ನೇಹಿತರೆ. ಸೊ ತುಂಬಾ ದಿವಸ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಆಫೀಸ್ ಸ್ಟಾರ್ಟ್ ಆಯ್ತು, ಅದ್ರ ಜೊತೆಗೆ ಟ್ರೇಡಿಂಗ್ ಬಿಸಿ, ಟ್ರೈನಿಂಗ್ ಬಿಸಿ, ಈ ರೀತಿ ಸುಮಾರು ಒಂದು ಬಿಸಿ ಶೆಡ್ಯೂಲ್ ಇರೋದ್ರಿಂದ ಸ್ವಲ್ಪ ಸಮಯದ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಸೊ ಫ್ಯೂಚರ್ ಅಲ್ಲಿ ಸ್ವಲ್ಪ ಬಿಸಿ ಆಗೋದ್ರಿಂದ ಪ್ರಾಬಬ್ಲಿ ವಾರಕ್ಕೆ 2 ದಿವಸ ವಿಡಿಯೋ ಮಾಡುವಂತ ಒಂದು ಪ್ಲಾನಿಂಗ್ ಇಟ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಒಂದು ವರ್ಕ್ಔಟ್ ಆಗುತ್ತೆ ಅಂತ. ಸೊ ಈ ವಿಡಿಯೋದ ಮುಖಾಂತರ ಲಾಸ್ಟ್ ವೀಕ್ ನ ಒಂದು ಸ್ಟ್ರೈಕ್ ಪ್ರೈಸ್ ಅಲ್ಲಿ 14,500 ನ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಏನೊಂದು 250 ಕೋಟಿ ಲಾಸ್ ಆಗಿತ್ತು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿತ್ತು. ಆ ಒಂದು ವಿಡಿಯೋದ ಆ ಒಂದು ಟಾಪಿಕ್ ನಡ್ಕೊಂಡು ಈ ವಿಡಿಯೋದ ಮುಖಾಂತರ ನಿಮ್ಗೆ ಸಣ್ಣ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈ ಕೊಡುವಂತ ಇಂಪಾರ್ಟೆಂಟ್ ಒಂದು ಪರ್ಪಸ್ ಏನಂದ್ರೆ ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ರೀತಿಯ ಮ್ಯಾನಿಪುಲೇಷನ್ಸ್ ಗಳು ನಡೆಯುತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್ ತಿಳ್ಕೊಬೇಕು. ಓಕೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ಜನ ಬರ್ತಾರೆ, ಸ್ಟ್ರಾಟಜಿ ಬೇಕು, ಅದು ಬೇಕು, ಇದು ಬೇಕು ಅಂತ. ಅದು ಸೆಕೆಂಡ್ರಿ ಆಗುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಲ್ಲಿರುವಂತ ಒಂದು ಲೂಪ್ ಹೋಲ್ಸ್ ಗಳೇನು, ಅದ್ರ ಜೊತೆಗೆ ಅಲ್ಲಿರುವಂತ ಒಂದು ಒಂದು ಏನೊಂದು ಸಿಸ್ಟಮ್ ನಾವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ರೀತಿ ಒಂದು ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಮಾಡಕ್ಕೆ ಆಗೋದು. ಓಕೆ, ಸೊ ಈ ಒಂದು 200 ಕೋಟಿ ನಿಜವಾಗ್ಲೂ ಲಾಸ್ ಆಗಿತ್ತಾ ಅಥವಾ ಒಂದು ಟ್ಯಾಕ್ಸ್ ಒಂದು ಪರ್ಪಸ್ ಗೋಸ್ಕರ ಏನಾದ್ರು ಮಾಡಿದಾರ ಅನ್ನೋದು ಕೆಲವು ಇನ್ಫಾರ್ಮೇಶನ್ಸ್ ಈ ವಿಡಿಯೋದ ಮುಖಾಂತರ ಕೊಡ್ತಾ ಇದ್ದೀನಿ. ಓಕೆ, ಈ ರೀತಿಯ ಒಂದು ಬೇಸಿಕಲಿ ದೊಡ್ಡ ಒಂದು ನೋಡಿ ಸ್ಟಾಕ್ ಮಾರ್ಕೆಟ್ ಅನ್ನೋದಕ್ಕೆ ಏನ್ ರಿಸ್ಕಿ ಅನ್ನೋದಕ್ಕೆ ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್. ಒಂದು ಫ್ಯೂ ಸೆಕೆಂಡ್ಸ್ ಅಲ್ಲಿ ಯಾವ ರೀತಿ ಒಂದು ಲಾಸ್ ಆಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಓಕೆ, ಈ ರೀತಿ ಒಂದು ಫ್ಯಾಟ್ ಟ್ರೇಡ್ ಅಂತ, ಫ್ಯಾಟ್ ಫಿಂಗರ್ ಟ್ರೇಡ್ ಅಂತ ಕರೀತಾರೆ. ಈ ರೀತಿ ಟ್ರೇಡ್ ಏನಕ್ಕೆ ರಾಂಗ್ ಆಗುತ್ತೆ ಅನ್ನೋ ಒಂದು ನೀವು ರೀಸನ್ ಕೇಳಿದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಂದು ಕೆಲವೊಂದು ಟೈಮ್ ಟೈಪಿಂಗ್ ಎರರ್ ಮಾಡಿದ್ರೆ ಕೆಲವೊಂದು ಟೈಮು ಮಿಸ್ಟೇಕ್ ಆಗುವಂತ ಚಾನ್ಸಸ್ ಇರುತ್ತೆ. ನೋಡಿ, ನ್ಯೂಸ್ ಆರ್ಟಿಕಲ್ ಸಹ ನೀವು ನೋಡ್ಬೋದು. ಎಕ್ಸಾಂಪಲ್, ನೀವು ಯಾವುದೋ ಒಂದು ಶೇರ್ ಪ್ರೈಸ್ ನ ಬೈ ಮಾಡ್ಬೇಕಂತ ಅನ್ಕೊಳ್ಳಿ, ಎಷ್ಟು ಒಂದು ಪ್ರೈಸ್ ಅಂತ ಅನ್ಕೊಳ್ಳಿ. ಸೊ 1010 ಹಾಕೋಬೋದು, ನೀವು ಏನಾದ್ರು 1100 ಹಾಕಿದ್ರೆ ಅದು ನಿಮ್ಗೆ ಲಾಸ್ ಆಗುವಂತ ಚಾನ್ಸಸ್. ಇದು ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ ಬಂದು ಟೆಕ್ನಿಕಲ್ ಇಶ್ಯೂಸ್ ಏನಾದಿತ್ತು ಅಂದ್ರೆ, ಅಥವಾ NSE BSE ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅಂದ್ರೆ ಅದು ಎರಡನೇ ರೀಸನ್ ಆಗುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಮೂರನೇ ರೀಸನ್ ಬಂದು ಈ ಆಲ್ಗೋ ಸಿಸ್ಟಮ್ ಅಲ್ಲಿ ಏನಾದ್ರೂ ಕೆಲವೊಂದು ಟೈಮ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಈ ರೀತಿಯ ಒಂದು ಫ್ಯಾಟ್ ಫಿಂಗರ್ ಟ್ರೇಡ್ ಅಥವಾ ನೀವು ಏನ್ ಹೇಳ್ತಾರೆ ಫ್ರೀ ಟ್ರೇಡ್ ಅಂತ ಕೆಲವೊಂದು ಟೈಮ್ ಏನ್ ಕರೀತಾರೆ, ಆ ರೀತಿ ಟ್ರೇಡ್ ಅಲ್ಲಿ ಟ್ರೇಡ್ ಗಳಾಗುವಂತ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಅದನ್ನ ಬಿಟ್ಟು ಈ ಟ್ಯಾಕ್ಸ್ ಪರ್ಪಸ್ ಗೋಸ್ಕರ ಯಾವ ರೀತಿ ಆಗುತ್ತೋ, ಯಾವ ರೀತಿ ಒಂದು ಚೀಟಿಂಗ್ ಮಾಡ್ತಾರೆ, ಯಾವ ರೀತಿ ಒಂದು ಮೋಸ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ ನ ಯೂಸ್ ಮಾಡ್ಕೊಂಡು ಅನ್ನೋ ಪರ್ಪಸ್ನ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬಿಡ್ತೀನಿ. ಓಕೆ, ಸೊ ಈ ಒಂದು 14,500 ಸಿ ಡೀಪ್ ಇನ್ ದ ಮನಿ. ಸೊ ಆ ಟೈಮಲ್ಲಿ ನಿಫ್ಟಿ ಟ್ರೇಡ್ ಮಾಡ್ತಿರೋಂತ ಪ್ರೈಸ್ ಎಷ್ಟು ಬಂದು 16,500 ಟ್ರೇಡ್ ಮಾಡ್ತಿತ್ತು. ಈ ಒಂದು ಟ್ರೇಡ್ ಎಕ್ಸಿಕ್ಯೂಷನ್ ಆಗಿದ್ ಬಂದು ಮಧ್ಯಾಹ್ನ 2:37 2:39 ಈ ಒಂದು ಟೈಮ್ ಲಾಟ್ ಅಲ್ಲಿ, ಅಥವಾ 25,000 ಲಾಟ್ ನಂಬರ್ ಆಫ್ ಕ್ವಾಂಟಿಟಿ 25,000 ಲಾಟ್ ನಾವೊಂದು ಈ ಒಂದು ಸಿ ಒಂದು ಟ್ರೇಡ್ ಆಗುತ್ತೆ. ಅದ್ರ ಜೊತೆಗೆ ಇದರ ಲೋಯೆಸ್ಟ್ ಪ್ರೈಸ್ ನೋಡ್ರೆ 15 ಪೈಸ, ಅದ್ರ ಜೊತೆಗೆ ಹೈಯೆಸ್ಟ್ ಪ್ರೈಸ್ ನೋಡ್ರೆ 2,139. ಸೊ ಈ ಒಂದು ಸ್ಟ್ರೈಕ್ ಪ್ರೈಸ್ ಅತ್ರ ನೋಡ್ಬೋದು, ಟೈಮಿಂಗ್ ನೋಡ್ಬೋದು, ಈ ಒಂದು ಟೈಮ್ ನೋಡ್ಬೋದು. ಅತ್ರ ನೋಡಿ 12:57 ಒಂದು ಟ್ರೇಡ್ ನೀವು ನೋಡ್ಬೋದು, 51 ಒಂದೇ ಒಂದು ಟ್ರೇಡ್ ಆಗಿದೆ. ಅದಾದ್ಮೇಲೆ ನೀವು ನೋಡ್ಬೋದು ಅಲ್ಲಿಂದ ಆಲ್ಮೋಸ್ಟ್ 1-1.5 hour ಟೈಮ್ ತಗೊಂಡ್ ಮೇಲೆ ನೀವು ನೋಡ್ಬೋದು ಈ ಒಂದು ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೋದು, ಅತ್ರ 2:34 ಇಂದ ನೋಡಿ ಈ ಒಂದು ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೋದು, ಅತ್ರ 25,000 ಲಾಟ್ ಟ್ರೇಡ್ ಆಗಿದೆ. ಅದು ಅವ್ರು ಈ ಒಂದು ಆರ್ಟಿಕಲ್ ಪ್ರಕಾರ ಏನಂತ ಹೇಳಿದ್ರೆ, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 1,000 ರೂಪಾಯಿ, 2,000 ರೂಪಾಯಿ, 1.5 ಸಾವಿರ ರೂಪಾಯಿಗೆ ಬೈ ಮಾಡಿ ಅಥವಾ ಸಾರಿ ಸೆಲ್ ಮಾಡಿ ನಂತರ ಈ ಪ್ರೈಸ್ ಗೆ ಬೈ ಮಾಡಿದ್ರು ಅನ್ನೋ ಒಂದು ಇನ್ಫಾರ್ಮೇಶನ್ಸ್ ಈ ಒಂದು ಆರ್ಟಿಕಲ್ಸ್ ಗಳು ಹೇಳ್ತಾ ಇದೆ. ಫಸ್ಟ್ ಸೆಲ್ ಮಾಡಿ ನಂತರ ಬೈ ಮಾಡಿದ್ರೆ, ಬಿಕಾಸ್ ಫಸ್ಟ್ ಕಡಿಮೆಗೆ ಸೆಲ್ ಮಾಡಿ ಜಾಸ್ತಿ ಬೈ ಮಾಡಿ ಆಬ್ವಿಯಸ್ಲಿ ಲಾಸ್ ಆಗುತ್ತಲ್ಲ, ಆ ರೀತಿ ಅಂತ ಒಂದು ಇನ್ಫಾರ್ಮೇಶನ್ಸ್ ಕೊಡ್ತಿದ್ರು. ಜೊತೆಗೆ ವರ್ಧಮಾನ್ ಗ್ಲೋಬಲ್ ಶೇರ್ ಕಾಮ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಬ್ರೋಕರ್ ಸಹ ಈ ಒಂದು NSE ಗೆ ಸಹ ಒಂದು ಲೆಟರ್ ಬರ್ತಿದ್ದಾರೆ, ಈ ರೀತಿ ಒಂದು ಟೈಪಿಂಗ್ ಏರಿಯರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಇದು ನಿಜವಾಗ್ಲೂ ಹಿಂಗೇನಾ ಅಂತ ಹೇಳಿದ್ರೆ, ನನ್ನ ಒಂದು ಈ ಒಂದು ಸಿಚುಯೇಷನ್ ನೋಡಿದ್ರೆ ಇಲ್ಲ ಅಂತ ಅನ್ಸುತ್ತೆ ಸ್ನೇಹಿತರೆ. ಯಾಕೆಂತ ಹೇಳಿದ್ರೆ, ಫ್ರೀ ಟ್ರೇಡ್ ಅಂದ್ರೆ ಏನು, ನಾ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಫ್ರೀ ಟ್ರೇಡ್ ಅಂದ್ರೆ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಒಂದು ಪ್ರೈಸ್ ಹೋಗಿ ರಿಟರ್ನ್ ಆಗೋಗುತ್ತೆ. ಮತ್ತೆ ಈ ಒಂದು ಟ್ರೇಡ್ ನೀವು ನೋಡ್ಬೋದು, ಟೈಮಿಂಗ್ ನೋಡ್ಬೋದು ನೀವು, ಅತ್ರ 2:36 ಇಂದ 2:39 ಅತ್ರ 2-4 ನಿಮಿಷದಲ್ಲಿ ಈ ರೀತಿ ಒಂದು ದೊಡ್ಡ ಲಾಟ್ ಟ್ರೇಡಿಂಗ್ ಆಗಿದೆ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಇದು ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿ ಒಂದು ಪರ್ಟಿಕ್ಯುಲರ್ ಇಯರ್ಲಿ ಪ್ರಾಫಿಟ್ ಮಾಡಿದ್ದಾನೆ ಅಂತ ಅನ್ಕೊಳ್ಳಿ. ಆ ಪ್ರಾಫಿಟ್ ನ ಅವನು ಇನ್ಕಮ್ ಟ್ಯಾಕ್ಸ್ ಶೇರ್ ಮಾಡೋ ಏನಾಗುತ್ತೆ, ಅವನು ಹೆಚ್ಚಿಗೆ ಟ್ಯಾಕ್ಸ್ ಕಟ್ಬೇಕು. ಅದಕ್ಕೋಸ್ಕರ ಅವನು ಏನ್ ಮಾಡ್ತಾನೆ, ಬಿಸ್ನೆಸ್ ಅಲ್ಲಿ ಬೇರೆ ಯಾವ್ದಾದ್ರು ರೀತಿ ಒಂದು ಲಾಸ್ ಗಳನ್ನ ತೋರಿಸ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡೋ ಪರ್ಪಸ್ ಗೋಸ್ಕರ ಒಂದು ಡೀಲಿಂಗ್ ಹೇಳ್ತಾನೆ. ಏನಂತ, ಒಬ್ಬ ಎಕ್ಸಾಂಪಲ್ ಅಂತ ಅನ್ಕೊಳ್ಳಿ, ಒಬ್ಬ ವ್ಯಕ್ತಿ 500 ಕೋಟಿ ಪ್ರಾಫಿಟ್ ಮಾಡಿದ್ದಾನೆ, ಇನ್ನೊಬ್ಬ ಕೋಟಿ ಒಂದು 300 ಕೋಟಿ ಅಥವಾ 400 ಕೋಟಿ ಲಾಸ್ ಮಾಡಿದ್ದಾನೆ ಅಂತ ಅನ್ಕೊಳ್ಳಿ. ಸೊ ಇವನು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ. ಏನಂತಾರೆ, ತುಂಬಾ ಕ್ಲೋಸ್ ಫ್ರೆಂಡ್ ಇರ್ತಾರೆ, ಇದು ನಡೆಯೋದು ಸಿಕ್ಕಾಪಟ್ಟೆ ಒಂದು ಕಾನ್ಫಿಡೆನ್ಶಿಯಲ್ ಅಂತ ಅಂದ್ರೆ ಒಂದು ಅಂಡರ್ ವರ್ಲ್ಡ್ ನಡೀತಾರೆ ಅಂತ ಹೇಳ್ತಾರೆ. ಆ ರೀತಿ ಒಂದು ಅಂಡರ್ ವರ್ಲ್ಡ್ ನಡೆಯುವಂತ ಒಂದು ಲಿಟ್ರಲ್ ಅಂಡರ್ ವರ್ಲ್ಡ್ ಅಲ್ಲ, ಸೊ ಈ ರೀತಿ ಒಂದು ಕದ್ದು ಮುಚ್ಚಿ ನಡೆಯುವಂತ ಒಂದು ಡೀಲ್ ಆಗಿರೋದ್ರಿಂದ ಇವರ ಮಧ್ಯೆ
ಸಿಕ್ಕಾಪಟ್ಟೆ ಒಂದು ಟ್ರಸ್ಟ್ ಇರುತ್ತೆ, ನಂಬಿಕೆ ಇರುತ್ತೆ. ಸೊ ಈ ವ್ಯಕ್ತಿ ಬಂದು ಹೇಳ್ತಾರೆ, ನೋಡಪ್ಪ ನನ್ನ ಹತ್ರ 500 ಕೋಟಿ ಪ್ರಾಫಿಟ್ ಆಗಿದೆ, ಬಟ್ 500 ಕೋಟಿ ಮೇಲೆ ನಾನು ಟ್ಯಾಕ್ಸ್ ಪೇ ಮಾಡಬೇಕು, ಸಿಕ್ಕಾಪಟ್ಟೆ ಆಗೋಗುತ್ತೆ, ನಿನ್ಗೆ ಲಾಸ್ ಆಗಿದೆ, ಹೆಂಗಾದ್ರೂ ಮಾಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ರೆ ಹೆಂಗೆ ನಾವು ಮಾಡ್ಬೋದಾ, ನೀನು ನನಗೆ ಈ ವರ್ಷ ಹೆಲ್ಪ್ ಮಾಡಿ, ನೆಕ್ಸ್ಟ್ ವರ್ಷ ನೀನೇ ಪ್ರಾಫಿಟ್ ಮಾಡಿದ್ರೆ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಈ ರೀತಿ ಒಂದು ಡೀಲಿಂಗ್ಗೆ ಬರ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಇಬ್ರು, ಏನ್ ಮಾಡ್ತಾರೆ ನೋಡಪ್ಪ, ನಾವು ಅಟ್ ಮನಿ ಅಥವಾ ಜಸ್ಟ್ ನಿಯರ್ ದಿ ಮನಿ ನಾವು ಏನಾದ್ರು ಆಪ್ಷನ್ಸ್ ಅಲ್ಲಿ ಟ್ರೇಡಿಂಗ್ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಎಲ್ ಬಿಕಾಸ್ ಎಲ್ಲಾ ಜನರು ಟ್ರೇಡ್ ಮಾಡೋದು ಅದೇ ಒಂದು ಏರಿಯಾದಲ್ಲಿ ಆಗಿರೋದ್ರಿಂದ ನಾವು ಡೀಪ್ ಇನ್ ದ ಮನಿ, ಯಾರು ಕಣ್ಣಿಗೂ ಕಾಣಿಸಿರುವಂತ ಒಂದು ಡೀಪ್ ಇನ್ ದ ಮನಿ ಇರುವಂತ ಒಂದು ಸ್ಟ್ರೈಕ್ ನ ತಗೊಂಡು ನಾನು ಸೆಲ್ ಮಾಡ್ತೀನಿ, ನೀನ್ ಬೈ ಮಾಡಿ, ಈ ರೀತಿ ಒಂದು ಡೀಲಿಂಗ್ ಮಾಡ್ಕೊಂಡು ನನಗೆ ಒಂದು ಪ್ರಾಫಿಟ್, ಇವನು ಅನ್ಕೊಂಡು ಒಂದು 300 ಕೋಟಿ ಪ್ರಾಫಿಟ್ ಮಾಡ್ಕೊಂಡ್ಬಿಡ್ತಾನೆ, ಆಲ್ರೆಡಿ 400 ಕೋಟಿ ಲಾಸ್ ಇರೋದ್ರಿಂದ ಇವನು ಏನ್ ಮಾಡ್ತಾನೆ, 100 ಕೋಟಿ ಲಾಸ್ ಅಲ್ಲಿ ಅವನು ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡ್ಕೊಂತಾನೆ. ಇವನ್ಗೆ ಏನಾಗುತ್ತೆ, 300 ಕೋಟಿ ಏನಾಗುತ್ತೆ ಲಾಸ್ ಅಂತ ತೋರಿಸ್ಕೊಂಡು ಈ ಪ್ರಾಫಿಟ್ಗೆ ಅವ್ನು ಅಡ್ಜಸ್ಟ್ಮೆಂಟ್ ಮಾಡ್ತಾನೆ, ಅವ್ನು ಪೇ ಮಾಡುವಂತ ಟ್ಯಾಕ್ಸ್ ಎಷ್ಟು, 200 ಕೋಟಿ ಮೇಲೆ ಮಾತ್ರ. ಈ ರೀತಿಯ ಡೀಲಿಂಗ್ ಗಳು ಸಹ ಸ್ನೇಹಿತರೆ, ಯಾಕಂದ್ರೆ ನಾನು ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಗಿ ಹೇಳ್ತಾ ಇದ್ದೀನಿ, ಬಿಕಾಸ್ ಯಾವ ರೀತಿ ಒಂದು ಈ ಕ್ವಾಲಿಫೈಡ್ ಪರ್ಸನ್ಸ್ ಗಳು ಯಾವ ರೀತಿ ಒಂದು ಎಲ್ಲರೂ ಅಲ್ಲ, ಸೊ ಎಲ್ಲರೂ ಅಂತಲ್ಲ, ಬಿಕಾಸ್ ನಾನು ನನ್ನ ಒಂದು ಪ್ರೊಫೆಷನ್ ಇದ್ ಮಾಡಬಾರ್ದು. ಸೊ ಸುಮಾರು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಒಂದು ಟ್ಯಾಕ್ಸ್ ಕನ್ಸಲ್ಟೆನ್ಸಿ ಯಾವ ರೀತಿ ಸರ್ವಿಸ್ ಗಳನ್ನ ಇಟ್ಕೊಂಡು ಈ ರೀತಿ ಒಂದು ಐಡಿಯಾಗಳನ್ನ ಕೊಡ್ತಾರೆ ಬಿಗ್ ಬಾಯ್ಸ್ ಗಳಿಗೆ. ಸೊ ಅವ್ರು ಲಾಸ್ ಮಾಡಿದರೆ ಅದು ಪೇಪರ್ ಅಲ್ಲಿ ಮಾತ್ರ, ಬಟ್ ಆಫ್ಲೈನ್ ಅಲ್ಲಿ ಇವರು ಕ್ಯಾಶ್ ಡೀಲಿಂಗ್ ಗಳನ್ನ ಮಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು, ನೋಡಪ್ಪ ನಿಮ್ಗೆ ಒಂದು 10% 20% ಕಮಿಷನ್ ಕೊಡ್ತೀನಿ, ನೀನು ನನಗೆ ಒಂದು 300 ಕೋಟಿ ಲಾಸ್ ತೋರಿಸು ಅಂತ ಹೇಳಿದ್ರೆ, ಇವ್ನು ನೋಡಿ ಇವನು ಆಲ್ರೆಡಿ ಟ್ಯಾಕ್ಸ್ ಸೇವ್ ಮಾಡಿದ, 300 ಕೋಟಿ ಮೇಲೆ ಟ್ಯಾಕ್ಸ್ ಸೇವ್ ಮಾಡಿದ, ಇವನು ಏನ್ ಮಾಡ್ತಾನೆ ಇಂಡೈರೆಕ್ಟ್ ಆಗಿ ಕ್ಯಾಶ್ ಅಲ್ಲಿ ಡೀಲಿಂಗ್ ಮಾಡಿದ್ರೆ, ಒಂದು ಎಕ್ಸಾಂಪಲ್ ಒಂದು 20 ಕೋಟಿ 30 ಕೋಟಿ ಡೀಲ್ ಕೊಟ್ಕೊಂಡು ಇವನು ಸಹ ಖುಷಿಯಾಗಿರ್ತಾನೆ, ಇವನು ಸಹ ಖುಷಿಯಾಗ್ತಾನೆ. ಈ ರೀತಿ ಡೀಲಿಂಗ್ ಸಹ ನಡೆದಿರುವಂತ ಚಾನ್ಸಸ್ ಈ ಒಂದು ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಇದೆ ಸ್ನೇಹಿತರೆ. ಬಿಕಾಸ್ ಯಾಕಂದ್ರೆ ಈ ಒಂದು ಕೇಸ್ ಅಲ್ಲಿ ನಡೆದಿರುವಂತ ಡೀಲ್ ಟೈಮಿಂಗ್ ಎಷ್ಟು, ಅದ ಹತ್ರ 2-4 ನಿಮಿಷ, ಅಷ್ಟು ಇದರಲ್ಲಿ ಫ್ರೀ ಟ್ರೇಡ್ ನಡೆಯುವಂತ ಚಾನ್ಸಸ್ ತುಂಬಾ ತುಂಬಾ ಕಡಿಮೆ ಅಂತ ಹೇಳ್ತಾ, ಈ ರೀತಿಯ ಲಾಸ್ ಗಳು ಆಗ್ತಿರುತ್ತೆ, ಈ ರೀತಿಯ ಒಂದು ಫ್ರಾಡ್ ಗಳು ಆಗ್ತಿರುತ್ತೆ, ಈ ರೀತಿ ಮ್ಯಾನಿಪುಲೇಷನ್ ಗಳ ಸಹ ಆಗ್ತಿರುತ್ತೆ. ಅದಕ್ಕೆ ಹೇಳೋದು, ನೀವು ಆಪ್ಷನ್ಸ್ ಏನೋ ಟ್ರೇಡಿಂಗ್ ಮಾಡೋದ್ರೆ ಸ್ನೇಹಿತ, ನೀವು ನಾಲೆಜ್ ಕಲ್ತ್ಕೊಳ್ಳಿ, ಅದ್ರ ಜೊತೆಗೆ ಯಾವ ಒಂದು ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸ್ ಅಲ್ಲಿ ನೀವು ಟ್ರೇಡ್ ಮಾಡ್ಬೇಕನ್ನೋ ಒಂದು ಇನ್ಫಾರ್ಮೇಶನ್ ಸಹ ತಿಳ್ಕೊಂಡ್ರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟ್ ಎಸ್ಪೆಷಲಿ ಆಪ್ಷನ್ ಸೆಲ್ಲಿಂಗ್ ಅಲ್ಲಿ ನೀವು ಸರ್ವೈವ್ ಆಗೋಕೆ ಚಾನ್ಸ್ ಹೆಚ್ಚಿಗೆ ಇರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.